ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ। ನಾನು ಭಾಗ್ಯನಾರಾಯಣ ಬುಗೋರ್ಪು। 2011-12 ಸಮಯದಲ್ಲಿ ನರೇಂದ್ರ ಮೋದಿ ಅವರನ್ನು ಬಂಧಿಸಬೇಕು ಅಂತ ಅಂದಿನ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ನಿರ್ಧಾರ ಮಾಡಿತ್ತು। ಸಿಬಿಐ ಮೂಲಕ 2002ರ ಗುಜರಾತ್ ನರಮೇಧದ ಹಿನ್ನೆಲೆಯಲ್ಲಿ ಅದರ ತನಿಖೆಯ ಭಾಗವಾಗಿ ನರೇಂದ್ರ ಮೋದಿ ಅವರನ್ನು ಜೈಲಿಗೆ ಕಳಿಸಬೇಕು, ಬಂಧಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದು ಆಗಿತ್ತಂತೆ। ಆದರೆ ಆ ಸಂದರ್ಭದಲ್ಲಿ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ। ಈ ರೀತಿ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅನ್ನು ಬಂಧಿಸೋದು ಒಳ್ಳೆಯದಲ್ಲ। ತನಿಖೆ ಸಂಪೂರ್ಣವಾಗಿ ಆಗಿ ಖಾತ್ರಿ ಆದರೆ ಮಾತ್ರ ಬಂಧಿಸ್ರಿ, ಇಲ್ಲದೆ ಹೋದರೆ ಬಂಧಿಸೋದು ಬೇಡ ಅಂತ ಯುಪಿಎದ ಭಾಗವಾಗಿದ್ದಂತಹ ಒಬ್ಬ ನಾಯಕರು ಅವತ್ತು ಪಟ್ಟು ಹಿಡಿದು ಕೂತಿದ್ರಂತೆ। ಅವರು ಮಹಾರಾಷ್ಟ್ರದಿಂದ ವಿಶೇಷ ವಿಮಾನವನ್ನು ತೆಗೆದುಕೊಂಡು ದೆಹಲಿಗೆ ಬಂದು ಮನಮೋಹನ್ ಸಿಂಗ್ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರಂತೆ। ನೋ, ಡೂ ನಾಟ್ ಅರೆಸ್ಟ್ ನರೇಂದ್ರ ಮೋದಿ, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ಬಂಧಿಸಬೇಡಿ, ಅದು ಒಳ್ಳೆ ಪ್ರೆಸಿಡೆಂಟ್ ಅಲ್ಲ, ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ್ರಂತೆ। ಹಾಗಾಗಿ ನರೇಂದ್ರ ಮೋದಿ ಅವರನ್ನು ಆಗ ಬಂಧನಕ್ಕೆ ಒಳಪಡಿಸಿರಲಿಲ್ಲ ಮನಮೋಹನ್ ಸಿಂಗ್ ಅವರ ಯುಪಿಎ ಸರ್ಕಾರ, UPA 2 ಸರ್ಕಾರ। ಹಾಗಾದರೆ ಆ ನಾಯಕ ಯಾರು ಅನ್ನೋದ್ರ ಬಗ್ಗೆ ಈಗ ಹಿರಿಯ ಪತ್ರಕರ್ತರೊಬ್ಬರು ಅವರ ಹೆಸರನ್ನು ಬಹಿರಂಗಪಡಿಸಿದ್ದಾರೆ। ಆ ಹಿರಿಯ ರಾಜಕಾರಣಿಯ ಹೆಸರು ಅಂದಿನ ಕೃಷಿ ಸಚಿವ NCP ನಾಯಕ ಶರದ್ ಪವಾರ್। ಹೌದು, ಇವತ್ತು ಯಾವ ಬಿಜೆಪಿಯಿಂದ ತಾವು ಕಟ್ಟಿದ ಪಕ್ಷದಿಂದಲೇ ತಮ್ಮನ್ನು ಹೊರಗೆ ಹಾಕಲ್ಪಟ್ಟರೋ ಅದೇ ಶರದ್ ಪವಾರ್ ಅವತ್ತು ಡೆಮಾಕ್ರಸಿಗೆ ಒಳ್ಳೆಯದಲ್ಲ, ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ಬಂಧನ ಮಾಡಬೇಡಿ, 100% ಶ್ಯೂರ್ ಆದರೆ, ತನಿಖೆ ಕಂಪ್ಲೀಟ್ ಆದರೆ ಮಾತ್ರ ಬಂಧನ ಮಾಡಿ ಅಂತ ಸಲಹೆ ಕೊಟ್ಟಿದ್ರಂತೆ, ಪಟ್ಟು ಹಿಡಿದಿದ್ರಂತೆ। ಮುಂಬೈನಿಂದ ಹಾರಿ ಬಂದು ದೆಹಲಿಯಲ್ಲಿ ಕೂತ್ಕೊಂಡು ಅದನ್ನು ತಡೆದಿದ್ರಂತೆ ಶರದ್ ಪವಾರ್। ಇದೆಲ್ಲವೂ ಸಹ ನಡೆದಿದ್ದು 2011 ಅಥವಾ 12ರ ಆಸ್ಪಾಸಿನಲ್ಲಿ ಅಂತ ಬಹಳ ಸೀನಿಯರ್ ಎಡಿಟರ್, ಪೊಲಿಟಿಕಲ್ ಎಡಿಟರ್ ಆಗಿ ಕೆಲಸ ಮಾಡಿರುವಂತಹ, ಪತ್ರಿಕೋದ್ಯಮದಲ್ಲಿ ಸುಮಾರು 35-40 ವರ್ಷಗಳ ಅನುಭವವನ್ನು ಹೊಂದಿರುವಂತಹ ಜಾವೇದ್ ಅನ್ಸಾರಿ ಅವರು ದೀಪಕ್ ಶರ್ಮಾ ಅನ್ನುವವರ ಯೂಟ್ಯೂಬ್ ಚಾನಲ್ ಪ್ಯಾನಲ್ ಡಿಸ್ಕಷನ್ನಲ್ಲಿ ಇದನ್ನು ಹೇಳಿದ್ದಾರೆ। ಅವರಿಗೆ ಆಗಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇರ್ತಿತ್ತು, ಯಾಕೆಂದರೆ ಅವರು ದೊಡ್ಡ ಮಟ್ಟದಲ್ಲಿ ಪತ್ರಕರ್ತರಾಗಿ ಆಗ ಕೆಲಸ ಮಾಡ್ತಿದ್ರು। ಪ್ರೈಮ್ ಮಿನಿಸ್ಟರಿಂದ ಹಿಡಿದು ಎಲ್ಲ ರಾಜಕೀಯ ನಾಯಕರ ಸಂಪರ್ಕದಲ್ಲಿದ್ದರು, ಅವರ ಸಂದರ್ಶನಗಳನ್ನು ಮಾಡ್ತಾ ಇದ್ರು ಜಾವೇದ್ ಅನ್ಸಾರಿ। ಇದು ಆವತ್ತು ನರೇಂದ್ರ ಮೋದಿ ಅವರ ಬಂಧನವನ್ನು ತಡೆದಂತಹ ಘಟನೆ। ಊಹೆ ಮಾಡಿ ನೋಡಿ, ಆವಾಗೇನಾದರೂ ನರೇಂದ್ರ ಮೋದಿ ಅವರನ್ನು ಮನಮೋಹನ್ ಸಿಂಗ್ ಸರ್ಕಾರ ಬಂಧಿಸಿದ್ದಿದ್ರೆ ದೇಶದ ಚರಿತ್ರೆ ಯಾವ ರೀತಿ ಬದಲಾಗಿರ್ತಿತ್ತು, ಶರದ್ ಪವಾರ್ ಅವರ ಪಕ್ಷದ ಪರಿಸ್ಥಿತಿ ಯಾವ ರೀತಿ ಇರ್ತಿತ್ತು, ಮಹಾರಾಷ್ಟ್ರದ ರಾಜಕೀಯ ಏನಾಗಿರ್ತಿತ್ತು, ಗುಜರಾತಿನ ರಾಜಕೀಯ ಏನಾಗಿರ್ತಿತ್ತು, ಒಟ್ಟಾರೆಯಾಗಿ ನರೇಂದ್ರ ಮೋದಿ ಇವತ್ತೇನು ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ ಅವರ ಪರಿಸ್ಥಿತಿ ಹೇಗಿರ್ತಿತ್ತು ಅಥವಾ ಇಡೀ ದೇಶದ ರಾಜಕೀಯ ಚಿತ್ರಣ ಹೇಗಿರ್ತಿತ್ತು ಅಂತ ಬಹಳ ಭಿನ್ನವಾಗಿರ್ತಿತ್ತು, ಬಹಳ ಭಿನ್ನವಾಗಿರ್ತಿತ್ತು। ಹಾಗಾದರೆ ಶರದ್ ಪವಾರ್ ಅವತ್ತು ತಡೆದಿದ್ದು ತಪ್ಪ ಇಲ್ಲ ಅನ್ಸುತ್ತೆ। ಅವರು ಪ್ರಜಾಪ್ರಭುತ್ವದ ತತ್ವಗಳನ್ನು ಪಾಲಿಸಬೇಕು, ಯಾವುದೇ ಕಾರಣಕ್ಕೂ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ವಿನಾಕಾರಣ ಅಥವಾ ಇನ್ನೂ ತನಿಖೆ ಪ್ರಗತಿಯಲ್ಲಿರಬೇಕಾದ್ರೆ ಬಂಧಿಸಬಾರ್ದು ಅಂತ ಆ ಕಾಮನ್ ಸೆನ್ಸ್, ಆ ಒಂದು ಪ್ರಜಾಪ್ರಭುತ್ವದ ಕುರಿತಾದಂತಹ ಗೌರವ ಆವತ್ತು ತಪ್ಪಿಸ್ಕೊಂಡ್ರಲ್ಲ ನರೇಂದ್ರ ಮೋದಿ ಅವರಿಗೆ। ಇವತ್ತು ಇದ್ದಿದ್ರೆ ಈ ದೇಶದ ಪ್ರಜಾಪ್ರಭುತ್ವ ಈ ರೀತಿ ನರಳುತ್ತಾ ಇರಲಿಲ್ಲ। ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಗಳನ್ನು ಬಂಧಿಸೋದ್ರ ಮೂಲಕ ದೆಹಲಿಯ ಚೀಫ್ ಮಿನಿಸ್ಟರ್ ಕೇಜ್ರಿವಾಲ್ ಆಗಿರಬಹುದು ಅಥವಾ ಬಂಧನಕ್ಕೆ ಸ್ವಲ್ಪ ಹೊತ್ತಿನ ಮೊದಲು ರಾಜೀನಾಮೆ ಕೊಟ್ಟಂತಹ ಸೊರೇನ್ ಅವರಾಗಿರ್ಬೋದು, ಜಾರ್ಖಂಡ್ನ ಮುಖ್ಯಮಂತ್ರಿ ಸೊರೇನ್ ಅವರಾಗಿರ್ಬೋದು, ಯಾವೆಲ್ಲ ರೀತಿಯ ತಂತ್ರಗಾರಿಕೆಗಳನ್ನು ಬಳಸ್ಕೊಂಡು ಅದೇ CBI, ಅದೇ ED ಅವುಗಳನ್ನೇ ಬಳಸ್ಕೊಂಡು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನೂ ಬಿಡಲಿಲ್ಲ, ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾದಂತಹ ಜಾರ್ಖಂಡ್ನಲ್ಲೂ ಬಿಡಲಿಲ್ಲ. ಆದರೆ ಇದೇ ನರೇಂದ್ರ ಮೋದಿಯವರನ್ನು ಆವತ್ತು ಇದೇ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಒಂದು ರೀತಿ ಧಕ್ಕೆಯಾಗುತ್ತೆ ಅನ್ನುವಂತಹ ರೇಸನನ್ನು ಕೊಟ್ಟು ಶರದ್ ಪವಾರ್ ಪಟ್ಟು ಹಿಡಿದಿದ್ದರಂತೆ ಅವತ್ತು. ಬೇಡ, ದಿಸ್ ಈಸ್ ನಾಟ್ ಗುಡ್ ಅಂತ. 2010ರಲ್ಲಿ ಅಮಿತ್ ಶಾ ಬಂಧನ ಆಗಿತ್ತು. ಸೊಹ್ರಾಬುದ್ದೀನ್ ಫೇಕ್ ಎನ್ಕೌಂಟರ್, ನಕಲಿ ಎನ್ಕೌಂಟರ್ ಕೇಸ್ನಲ್ಲಿ ಅಮಿತ್ ಶಾ ಬಂಧನ ಆಗಿತ್ತು. ಕೋರ್ಟ್ ಹೇಳ್ತು ಆ ಮನುಷ್ಯ ಗುಜರಾತ್ ಜೈಲಲ್ಲಿ ಇರೋದಕ್ಕೂ ಸಹ ಲಾಯಕ್ಕಿಲ್ಲ, ತುಂಬ ದೊಡ್ಡ ಷಡ್ಯಂತ್ರಗಾರ, ಹಾಗಾಗಿ ರಾಜ್ಯದಿಂದಲೇ ಗಡಿಪಾರು ಮಾಡಿ ಪಕ್ಕದ ರಾಜ್ಯದ ಜೈಲಿನಲ್ಲಿ ಇಡಬೇಕು ಅಂತ ಮಹಾರಾಷ್ಟ್ರದ ಜೈಲಿಗೆ ಶಿಫ್ಟ್ ಮಾಡಿದ್ರು ಅಮಿತ್ ಶಾನ. ಆ ಅಮಿತ್ ಶಾ ಇವತ್ತು ನಮ್ಮ ದೇಶದ ಗೃಹ ಮಂತ್ರಿ. ಅಷ್ಟೇ ಅಲ್ಲ, ಯಾವ ಶರದ್ ಪವಾರ್ ಅಮಿತ್ ಶಾ ಅವರ ರಾಜಕೀಯ ಗುರು ನರೇಂದ್ರ ಮೋದಿ ಅವರನ್ನು ಅವತ್ತು ಬಂಧನದಿಂದ ರಕ್ಷಣೆ ಮಾಡಿದ್ರು, ಆ ಶರದ್ ಪವಾರನ್ನ ಅದೇ ಅಮಿತ್ ಶಾ ಇವತ್ತು ದೇಶದ ಅತಿ ದೊಡ್ಡ ಭ್ರಷ್ಟಾಚಾರಿಗಳೆಲ್ಲ ಮುಖಂಡ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು, ಯಾವ ನರೇಂದ್ರ ಮೋದಿಯವರು ಸ್ವತಃ ಹೇಳಿದ್ರು ಶರದ್ ಪವಾರ್ ನನ್ನ ಕೈ ಹಿಡಿದು ನಡೆಸಿದ್ದಾರೆ ಸಾಕಷ್ಟು ಸಂದರ್ಭಗಳಲ್ಲಿ, ರಾಜಕೀಯವಾಗಿ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದೀನಿ ಸಾಕಷ್ಟು ಬಾರಿ ಅಂತ ಹೇಳಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ನರೇಂದ್ರ ಮೋದಿ ಸರ್ಕಾರ ಶರದ್ ಪವಾರ್ಗೆ ಕೊಡುತ್ತೆ. ಅಂತಹ ಶರದ್ ಪವಾರನ್ನ ಅವರ ವಯಸ್ಸಿಗೂ ಕೂಡ ಮರ್ಯಾದೆ ಕೊಡದೆ ತುಂಬ ತುಚ್ಛವಾಗಿ ಅಮಿತ್ ಶಾ ಮಾತಾಡಿದರು ಕಳೆದ ವಾರ. ಭ್ರಷ್ಟಾಚಾರಿಗಳ ಗುಂಪಿಗೆ ನಾಯಕ ಶರದ್ ಪವಾರ್, ಅದು ಕೂಡ ಇಷ್ಟು ಸಾಫ್ಟ್ ಆಗಿ ಹೇಳಲಿಲ್ಲ, ದೊಡ್ಡ ಧ್ವನಿಯಲ್ಲಿ ಆಕ್ರೋಶಭರಿತವಾಗಿ ಅಮಿತ್ ಶಾ ಹೇಳಿದ್ರು. ಅದೇ ಅಮಿತ್ ಶಾ ಗುರುವನ್ನ ನರೇಂದ್ರ ಮೋದಿ ಅವರನ್ನು ಇದೇ ಶರದ್ ಪವಾರ್ ಅವರು ಅವತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮುಂದಿಟ್ಟು ಯುಪಿಎ ಸರ್ಕಾರದ ಮನಮೋಹನ್ ಸಿಂಗ್ ಸರ್ಕಾರದ ಕೈಯನ್ನು ಕಟ್ ಹಾಕಿದ್ರು. ಬಂಧಿಸುವುದು ಬೇಡ, ನರೇಂದ್ರ ಮೋದಿ ಅವರನ್ನು ಬಂಧಿಸುವುದು ಬೇಡ ಅಂತ. ಇದು ಈ ದೇಶದಲ್ಲಿ ಒಂದಷ್ಟು ಜನ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಇವತ್ತೇನಾಗಿದೆ ಅಂತ ಕೇಳ್ತಿದ್ದೀವಲ್ಲ, ನಮಗೆ ಸಿಕ್ಕಂತಹ ಉತ್ತರ ಅಂತದಕ್ಕೆ ಅವಕಾಶ ಮಾಡಿಕೊಟ್ಟಂತಹದ್ದು ದೀಪಕ್ ಶರ್ಮಾ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಯಾನೆಲ್ ಡಿಸ್ಕಷನ್ನಲ್ಲಿ ಜಾವೇದ್ ಅಂಸಾರಿ ಅನ್ನುವಂತಹ ಅತ್ಯಂತ ಹಿರಿಯ ಪತ್ರಕರ್ತರೊಬ್ಬರು ನೀಡಿರುವಂತಹ ಒಂದು ಹೇಳಿಕೆ. ಸೊ ಅರ್ಥ ಮಾಡ್ಕೊಳ್ಬೋದು, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿರುವಂತಹ ಸಚಿವರು, ಅಡ್ವೈಸರ್ಗಳು ಯಾವ ರೀತಿ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಳ್ತಿದ್ದಾರೆ. ಆಗ ಯು ಪಿ ಎ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಳ್ಬೇಕು ಅಂತಂದ್ರೂ ಕೂಡ ಮೈತ್ರಿ ಪಕ್ಷ ಎನ್ಸಿಪಿಯ ಶರದ್ ಪವಾರ್ ಅವರು ಮಹಾರಾಷ್ಟ್ರದಿಂದ ದೆಹಲಿಗೆ ಹಾರಿ ಬಂದು ತುರ್ತಾಗಿ ವಿಮಾನ ಹಿಡ್ಕೊಂಡು ದೆಹಲಿಗೆ ಬಂದು ಕೂತ್ಕೊಂಡು ಬೇಡ ಅಂತ ತಡೆದಿದ್ರು. ಇದೇ ನಮ್ಮ ಇವತ್ತಿನ ಏನು ಪ್ರಜಾಪ್ರಭುತ್ವ ಏನಾಗಿದೆ ಅಂತ ಕೇಳ್ತಾರಲ್ಲ ಸಾಕಷ್ಟು ಜನ. ನರೇಂದ್ರ ಮೋದಿಯವರು ಏನು ಮಾಡಿಬಿಟ್ಟಿದ್ದಾರೆ ಪ್ರಜಾಪ್ರಭುತ್ವಕ್ಕೆ? ತನಿಖಾ ಸಂಸ್ಥೆಗಳನ್ನು ಏನು ದುರುಪಯೋಗ ಮಾಡಿಕೊಂಡಿದ್ದಾರೆ, ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನಂತಹ ಕೇಳುವವರಿಗೆ ಇದು ಸ್ಪಷ್ಟವಾದಂತಹ ಉತ್ತರ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.